ಯಾವಾಗಿಂದ ಅಡುಗೆ ಮಾಡ್ತಿರೋದು? ಅಕ್ಕಿ ಚಿಕ್ಕ ವಯಸ್ಸಿನ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದೆ. ಅಮ್ಮ ಒಂದ್ಸರಿ ಇದು ಬಂತು, ಅಮ್ಮ ಕೈ ಮುಡ್ಕೊಂಡ್ಬಿಟ್ರು. ಅವಾಗ ಅಡುಗೆ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಬಿಟ್ಟು ಮಾಡಿರ್ಲಿಲ್ಲ. ಐ ಹ್ಯಾಡ್ ಕಂಪ್ಲೀಟ್ಲಿ ಫರ್ಗಾಟನ್ ಅಂಡ್ ಲೆಫ್ಟ್. ಕೋವಿಡ್ ಆದಾಗ ಬೇರೆ ಮಾಡಕ್ಕೆ ಕೆಲಸ ಇರಲಿಲ್ಲ. ಸೊ ಐ ಸ್ಟಾರ್ಟ್ ಟು ಜಸ್ಟ್ ಟು ಸ್ಪೆಂಡ್ ಟೈಮ್, ಹೌ ಟು ಕಿಲ್ ಟೈಮ್, ಹೌ ಟು ಯೂಸ್ಫುಲ್ಲಿ ಇದು ಮಾಡೋಕ್ಕೆ ಐ ಸ್ಟಾರ್ಟೆಡ್ ಕುಕ್ಕಿಂಗ್. ಸೊ ದಟ್ ಬಿಕೇಮ್ ಐ ರೀಫೌಂಡ್ ಮೈ ಪ್ಯಾಷನ್ ಫಾರ್ ಕುಕ್ಕಿಂಗ್ಗೆ. ಸುದೀಪ್ ಇನ್ಸ್ಪಿರೇಷನ್ ಕುಕ್ಕಿಂಗ್ಗೆ? ಸುದೀಪ್ ಅಲ್ಲ, ಆಮೇಲೆ ಬಂದರು ಲೈಫ್ ಅಲ್ಲ ನನಗೆ. ಫಾರ್ ಮೀ ಮೈ ಇನ್ಸ್ಪಿರೇಷನ್ ಟು ಕುಕ್ ವಾಸ್ ಮೈ ಮಾಮ್ ಅಂಡ್ ಮೈ ಅತ್ತೆ. ಸೊ ನಾನು ಚಿಕ್ಕ ವಯಸ್ಸಲ್ಲಿ ಒಬ್ಬಟ್ಟು ಆಮೇಲೆ ಇದೆಲ್ಲ ಮಾಡ್ಬೇಕಂದ್ರೆ ಇಷ್ಟು ಹೆಲ್ಪ್ ಮೈ ಅತ್ತೆ ಮೈ ಅಮ್ಮ ವೆರಿ ಮಚ್. ಸೊ ಅವಾಗಿಲ್ಲ, ನಮ್ಮ ಅಜ್ಜಿ ವಾಸ್ ಎಕ್ಸ್ಟ್ರಾಡನರಿ ಕುಕ್. ಶಿ ಇಸ್ ಟು ಮೇಕ್ ಒನ್ ಆಫ್ ದ ಮೋಸ್ಟ್ ವಂಡರ್ಫುಲ್ ಸೊಪ್ನೂಳಿ, ಮೆಂತ್ಯದ ಗೊಜ್ಜು ಸೊಪ್ನೂಳಿ ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡೋದು. ಸೊ ಶಿ ವಾಸ್ ಮೈ ಇನ್ಸ್ಪಿರೇಷನ್. ಅಂಡ್ ಸುದೀಪ್ ಡಸಂಟ್ ಡೂ ಸೌತ್ ಇಂಡಿಯನ್, ಅವನು ಮಾಡೋದ್ರಲ್ಲಿ ಇಟಾಲಿಯನ್. He is into that cheese omelette, then all that, you know, that fancy, not the typical South Indian cooking. Anna, saru, huli, kutu, majge huli, then sandige huli, all pure South Indian. No non-veg? Non-veg, I know to cook because my friends all cook madtharalla. So, to help maadkondre, because I eat non-veg. Manu cook madangilla. ಬಟ್ ಆಚೆ ಕಡೆ ಕೈ ಐಟ್. ಸೊ ದಟ್ ನಮ್ಮ ಫ್ರೆಂಡ್ಸ್ ಮನೇಲಿ ಸಿಕ್ಕಿದಾಗ ವಿ ಡೂ ಬಿರಿಯಾನಿ, ಒಳ್ಳೆ ಮಟನ್ ಬಿರಿಯಾನಿ ಮಾಡ್ತೀನಿ, ಎಸ್ಪೆಷಲಿ ಬಾಯ್ ಸ್ಟೈಲ್. ಮುಸ್ಲಿಂ ಸ್ಟೈಲ್ ಬಿರಿಯಾನಿ ಐ ನೋ ವೆರಿ ವೆಲ್, ದಮ್ ಬಿರಿಯಾನಿ, ದೆನ್ ಫಿಶ್ ಫ್ರೈ. ಮನೇಲಿ ಬೇರೆ ಇನ್ನೇನು? ಮನೇಲಿ ಓನ್ಲಿ ಪ್ಯೂರ್ ವೆಜ್. ಏನ್ ಸ್ಪೆಷಲ್ ಅದರಲ್ಲಿ? ಏನ್ ಸ್ಪೆಷಲ್ ಅಲ್ಲ, ಸ್ಪೆಷಲ್ ಅಡುಗೆ ಏನ್ ಮಾಡೋದು? ಸಿ ಬ್ರಾಹ್ಮಣರ ಸ್ಪೆಷಲ್ ಅಡುಗೆ ಕೂಟು, ಮಜ್ಜಿಗೆ ಹುಳಿ, ಹೋಳಿಗೆ, ಪಾಯಸಗಳು, ಹಬ್ಬದ ಅಡಿಗೆ ಎರಡು ಕೋಸಂಬರಿ, ಗೊಜ್ಜುಗಳು, ಪೈನಾಪಲ್ ಗೊಜ್ಜು, ಮಾವಿನ ಗೊಜ್ಜು, ಮೆಂತ್ಯದ ಗೊಜ್ಜು. ಸಿ ನಮ್ಮಲ್ಲಿರೋದು ಅದನ್ನ ಅನ್ನ ಸಾರು ಹುಳಿ ಪಲ್ಯ ಪಳದ್ಯ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಪಲ್ಯ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಗೊಜ್ಜು, ಕೂಟು. ದೀಸ್ ಆರ್ ಅವರ್ ದ್ವಾರಕೇಶ್ ಅಣ್ಣ ಮಾಡ್ತಿದ್ರ ಅಪ್ಪ? ಅಪ್ಪ ಅಡಿಗೆ ಮನೆ ಒಳಗೆ ಬಂದಿಲ್ಲ, ಚಾನ್ಸ್ ಇಲ್ಲ. ಓಕೆ, ಬಟ್ ದಟ್ ಇಸ್ ವೈ ಹಿ ವಾಸ್. ಸೊ ಅಪ್ಪನ ಮಕ್ಕಳು ಅಡಿಗೆ ಮಾಡ್ತಾರಲ್ಲ? ಅಪ್ಪ ಮಾಡ್ತಾ ಇರ್ಲಿಲ್ಲ, ಅಪ್ಪನ ಮಕ್ಕಳು. ಅಪ್ಪನ ನಮ್ಮಲ್ಲಿ ಸ್ವಲ್ಪ ನಮ್ಮ ಅಣ್ಣ ಮಾಡ್ತಾನೆ. ನಮ್ಮ ಅಣ್ಣ ಮಾಡ್ತಾನೆ. ನನ್ನ ತಮ್ಮಂದು ಮಾಡ್ತಾ ಸ್ವಲ್ಪ. ಫೈಟ್ ಅಮೆರಿಕಲ್ಲಿ ಸತ್ತು ಮಾಡ್ತಾರೆ ಅಮೆರಿಕದಲ್ಲಿ. ಎವ್ರಿಬಡಿ ಹ್ಯಾವ್ ಟು ಬಿ ಸೆಲ್ಫ್ ಸಫಿಷಿಯಂಟ್. ದುಬೈ ಸುಖಿ ಗೊತ್ತಿಲ್ಲ, ನನ್ನ ಪ್ರಕಾರ ಸುಖಿ ಕಮ್ಮಿ. ಅವನು ಇದು ಮಾಡ್ತಾನೆ ಕಟ್ಟು, ಅವನು ಫೇವ್ರೆಟ್ ಕಟ್ಟು. ಸೊ ಯಾರಿಲ್ಲ ಅಂದ್ರೂ ಅವನು ಅವ್ನ ಪಡೆ ಅವನ ಅನ್ನ ಕಟ್ಟು ಮಾಡ್ಕೊಂಡು ತಿನ್ಕೊಂಡ್ಬಿಡ್ತಾನೆ. ಮೈ ಡಾಟರ್ ಕುಕ್ಸ್, ಶೀಸ್ 18 ನೌ. ಅವ್ಳಿಗೆ ಆಲ್ಮೋಸ್ಟ್ ಎಲ್ಲ ಗೊತ್ತು, ಅನ್ನ ಗೊತ್ತು, ಸಾರು ಗೊತ್ತು, ಹುಳಿ ಗೊತ್ತು, ಪಲ್ಯಗಳು ಗೊತ್ತು. ಶಿ ಕ್ಯಾನ್ ಮ್ಯಾನೇಜ್ ಆನ್ ಅವರ್ ಓನ್. ಯಾವ್ದು ಕೆಟ್ಟ ಅಡುಗೆ ಮಾಡಿದ್ದು ಒಂದ್ಸತಿ? ಯಾರು ಬಿಸಾಕುವಂಥದ್ದು ಮನೇಲಿ ಫಸ್ಟ್ ಟೈಮ್ ತಿಂದಾಗ ಚೆನ್ನಾಗಿಲ್ಲ ಅಂತ ಬಿಸಾಕಿದ್ದೇನು? ಯಾವುದೋ ಒಂದು ಸ್ವೀಟ್ ಮಾಡಕ್ ಟ್ರೈ ಮಾಡಿದೆ, ಸಕ್ಕರೆ ಪಾಕ ಮಾಡಕ್ಕೆ ಬರಲಿಲ್ಲ. ಅದೊಂದು ಮಿಸ್ ಇಡ್ತದೆ, ಇನ್ನು ಮಾಡಕ್ ಟ್ರೈ ಮಾಡಿಲ್ಲ. ಸಕ್ಕರೆ ಪಾಕ ಅಂದ್ರೆ ಎನಿ ಸ್ವೀಟ್ ಮಾಡ್ಬೇಕು ಸಕ್ಕರೆ ಪಾಕ ಇನ್ನೂ ಮಾಡಕ್ ಬರಲ್ಲ. ಕರೆಕ್ಟ್ ಪಾಕ ಕರೆಕ್ಟ್ ಇದಕ್ಕೆ ಬಂದಾಗ ತೆಗಿಬೇಕು, ಇಲ್ಲಾಂದ್ರೆ ಗಟ್ಟಿ ಇದಾಗ್ಬಿಡುತ್ತೆ. ಅದು ನನಗಿನ್ನೂ ಅದು ಕರೆಕ್ಟ್ ಇದು ಗೊತ್ತಾಗ್ತಲ್ಲ. ಸ್ಟಿಲ್ ಡೋಂಟ್ ಗೆಟ್ ದಟ್ ಎಕ್ಸಾಕ್ಟ್ ಟೈಮಿಂಗ್ ಟು ಟೇಕ್ ಇಟ್. ಸೊ ಎಲ್ಲ ಟ್ರೈನಿಂಗ್ ಹೋಗ್ಬೇಕು ಖಂಡಿತ, ನೆವರ್ ಎಂಡಿಂಗ್, ನೆವರ್ ಎಂಡಿಂಗ್. ಅದು ಎಲ್ಲ ಹೋಗ್ಬೇಕು ಅಂತಿರೋದು? ಇಲ್ಲಿ ನಮ್ಮ ಅಮ್ಮ, ನಮ್ಮ ಅತ್ತೆ, ಮೈ ಕಸಿನ್ಸ್, ಮೈ ಸಿಸ್ಟರ್ಸ್, ಆಲ್ ದೇ ಆರ್ ದಿ ಬೆಸ್ಟ್ ಕುಕ್ಸ್, ಬೆಸ್ಟ್ ಟೀಚರ್ಸ್. ನಿಮ್ಮ ಅಮ್ಮ, ನಿಮ್ಮ ಅತ್ತೆ, ನಿಮ್ಮ ಅಜ್ಜಿ ಹೇಳ್ಕೊಡತ್ತಾರೆ, ಯಾರು ಹೇಳ್ಕೊಡಕ ಯಾವ ಕಾಲೇಜು ಬಂದ. ಸೊ ಕರೋನಾ ಇಂದ ಅಡ್ವಾಂಟೇಜ್ ಆಗಿದೆ ಖಂಡಿತವಾಗಲು, ಖಂಡಿತವಾಗಲು. ದಟ್ ಈಸ್ ನಾಟ್ ದಿ
ಸೊ ಮನೇಲಿ ಮೇಡಮ್ಮು ತುಂಬ ಖುಷಿಯಾಗಿರ್ತಾರೆ, ಮನೇಲಿ ಅಡುಗೆ ಮಾಡ್ತಾರಪ್ಪ ನನಗೇನು ಕೆಲಸ ಇಲ್ಲ ಅಂತ. ಇಲ್ಲ ಇಲ್ಲ, ತಮ್ಮ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಅವಳೇ ಮಾಡೋದು. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಅವಳಿಗೆ ಅಡುಗೆ, ಅವಳು ಲಂಚ್ ತೊಗೊಂಡು ಶಿ ವಿಲ್ ಗೋ. ದೆನ್ ಓನ್ಲಿ ಐ ವಿಲ್ ಕಮ್ ಇನ್ ಟು ದ ಪಿಕ್ಚರ್. ನಾವು ಓನ್ಲಿ ಲಂಚ್ ಇಸ್ ವಿತ್ ಮೀ. ಆಲ್ಮೋಸ್ಟ್ ಬ್ರಾಹ್ಮಣರು ಮನೆಯಲ್ಲಿ ಗಂಡಸರು ಅಡುಗೆ ಮಾಡೋ ಜಾಸ್ತಿ ಅಲ್ಲ ಆಗ್ತಾರಲ್ಲ? ಏನಿಲ್ಲ ಚೆನ್ನ ಅಲ್ಲ, ನಾನು ನೋಡ್ತೀನಿ ನಮ್ಮವ್ರು ಭಾಳ ಜನ ಇದ್ದಾರೆ ಮಾಡೋರು. ಯಾವಾಗಲೂ ಏನು ಹೆಂಗಸರೇ ಮಾಡೋದು. ಈ ಕೇಟರರ್ಸ್ ಅಂತೀವಲ್ಲ ಬ್ರಾಹ್ಮಣರ ಅಡುಗೆ ಮಾಡೋ ಕೇಟರರ್ಸ್ ಎಲ್ಲ ಗಂಡಸರು. ಮಾಡಿದ ಅಡುಗೆ ತಿಂದಾಗ ಫಸ್ಟ್ ಟೈಮ್ ಏನನ್ನಿಸ್ತು, ಏನು ಕಮ್ಮಿ ಇತ್ತು? ಇವಾಗಲೂ ನನಗೆ ಏನು ಮಾಡಿದ್ರು ನನಗೆ ಅನಿಸುತ್ತೆ ಏನು ಅದು ಕಮ್ಮಿ ಇದೆ, ಈ ಸೇರಿದೆ, ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ. ಅದೇನು ಮಾಡೋಕ್ಕಾಗಲ್ಲ. ಈಗ ಏನು ಮಾಡ್ತಿರೋದು? ಹುಣಸೆ ಹಣ್ಣು, ಹುಣಸೆ ಹಣ್ಣು ಹುಳಿ. ಈಗ ಅಡುಗೆ ಏನು ಮಾಡ್ತಿರೋದು? ಈಗ ಒಳ್ಳೆ ಅನ್ನ ಸಾರು, ಆಮೇಲೆ ಕ್ಯಾಬೇಜ್ ಪಲ್ಯ. ಸೊ ನಾನು ಬಂದಿದ್ದೀನಿ ಅಂತ ಇದ್ದ ಇಲ್ಲ ಎಲ್ಲರಿಗೂ ಇದೆ ಎಲ್ಲ ದಿನ ಎಲ್ಲ ನೀ ಬರ್ತೀಯ ಅಂತ ಇದು. ಹ್ಞೂ, ಇವತ್ತು ನಾನು ದಾಲ್ ಮಾಡಬೇಕು ಅಂತಿದ್ದೆ. ಹ್ಞೂ, ನೀ ಬರ್ತೀಯ ಅಂದಿದ್ದಕ್ಕೆ ಬರ್ತೀಯ ಅಂದಿದ್ದಕ್ಕೆ ಬರ್ತೀಯ ಅಂದಿದ್ದಕ್ಕೆ ಐ ಆಮ್ ಡೂಯಿಂಗ್ ಒಳ್ಳೆ ಸಾರು ಪಲ್ಯ. ಅದೇ ಚೆನ್ನಾಗಿತ್ತಲ್ಲ ದಾಲ್. ಐ ಡಿಂಟ್ ನೋ ನಿಮಗೆ ದಾಲ್ ಇಷ್ಟ ಅಂತ. ನಾರ್ಮಲ್ ಆಗಿ ಸೌತ್ ಇಂಡಿಯನ್ಸ್ ದಾಲ್ ಜಾಸ್ತಿ ತಿನ್ನಲ್ಲ. ಹ್ಞೂ, ದೇ ಪ್ರಿಫರ್ ಸಾರು, ಅನ್ನ ಸಾರು, ರಸಮ್. ರಸಮ್ ಸ್ವಲ್ಪ ಸ್ಪೈಸ್ ಬೇಕು ನಮಗೆ, ಸ್ಪೈಸ್ ಇಲ್ಲದೆ ನಾವು ಊಟ ಮಾಡೋದು. ಜಾಸ್ತಿ ಮಾಡೋದೇನು ಡೈಲಿ? ಇಡ್ಲಿ, ವಡ, ದೋಸೆ? ಇಲ್ಲ, ವಾರಕ್ಕೊಂದು ದಿನ ಇಡ್ಲಿ ಇಟ್ಟು ದೋಸೆ ಇಟ್ಟು ಮಾಡಿಬಿಡ್ತೀವಿ. ಹ್ಞೂ, ಅದು ವಾರಕ್ಕೆ 2 ದಿನ ಬರುತ್ತೆ. ಹ್ಞೂ, ಅವಳಕ್ಕೆ ಉಪ್ಪಿಟ್ಟು ಅದು ನಮಗೆ ಮೇಜರ್. ಹ್ಞೂ, ಸ್ವೀಟ್ಸ್ಗಳಲ್ಲಿ ಜಾಮೂನು, ಮೈಸೂರು ಪಾಕ್. ಡಯಾಬಿಟಿಸ್ ಬಂದಮೇಲೆ ಅದೆಲ್ಲ ಏನು ಮಾಡ್ತಾ ಇಲ್ಲ ಚಿನ್ನ. ಹೌದಾ? ಹಾಲ್ ಗಾನ್, ಹಾಲ್. ಹ್ಞೂ, ಅದು ಮುಂಚೆ ಮಾಡ್ತಿದ್ದೆ. ಹೋ, ಅದು ಮುಂಚೆ ಎಲ್ಲ ಎಲ್ಲ ಉಂಟು. ಹ್ಞೂ, ಸೊ ಡಯಾಬಿಟಿಸ್ ಇರೋದಿಲ್ಲ, ಮನೇಲಿ ಸ್ವೀಟ್ಸ್ ಇಲ್ಲ. ಮಾಡ್ತೀವಲ್ಲ ಅವ್ರಿಗೆ ಸಿಗ್ತಾರೆ, ವಾರಕ್ಕೆ ತರ್ಸ್ಕೊಂತೀವಿ. ಹ್ಞೂ, ಮನೆಯಿಂದ ಎಲ್ಲ ಹೋಗ್ಬೇಕಂದ್ರೆ ದೂರ ಅಲ್ವಾ ತರಬೇಕು ಅಂದ್ರೆ? ಸಂಜೆ ಎಲ್ಲ ಬ್ಲಿಂಕಿಟ್ ಇದೆ, ಎಲ್ಲ ಇದೆಲ್ಲ ಆಟೋಮೆಟಿಕ್ ಪಡೆಗೆ ಬರ್ತಾ ಇರುತ್ತೆ. ಅಲ್ಲ, ಸಂಜೆ ಹೊತ್ತಿಗೆ ಏನು? ಸಂಜೆ ಹೊತ್ತಿಗೆ ಡ್ರಿಂಕ್ಸ್ ಏನೋ ತಗೋಬೇಕಾದ್ರೆ ಚಾಟ್ಸ್ ಎಲ್ಲದಕ್ಕೂ ಬ್ಲಿಂಕಿಟ್ ಇದೆ ಚಿನ್ನ. ಹ್ಞೂ, ಯು ಹ್ಯಾವ್ ಬ್ಲಿಂಕಿಟ್ ಎವ್ರಿವೇರ್. ಹ್ಞೂ, ವೈ ವರಿ? ಸೊ ಶೂಟಿಂಗ್ ಹೋದಾಗಲಿ ಇದೇ ಕೆಲಸ ಮಾಡ್ತಿದ್ದಿದ್ದ ಅಡುಗೆ ಏನನ್ನ ಬೇಕು ಅಂದರೆ? ಹಂಗತ್ತಲ್ಲ, ಶೂಟಿಂಗಲ್ಲಿ ನಮ್ಗೆ ಎಲ್ಲ ಸಿಗುತ್ತಲ್ಲ ಚಿನ್ನ. ಐ ಹ್ಯಾವ್ ಎ ಫ್ಯಾಂಟಾಸ್ಟಿಕ್ ಪ್ರೊಡಕ್ಷನ್ ಮ್ಯಾನೇಜರ್ ಶ್ರೀನಿವಾಸ್ ಅಂದ್ಬಿಟ್ಟು, ದ್ವಾರಕೀಶ್ ಸೀನಾ ಅಂತಾರವ್ರನ್ನ ಎಲ್ಲ. ನಾನು ಬಂದಾಗಿಂದ ಈಸ್ ದಿ ಹೆಡ್ ಆಫ್ ಪ್ರೊಡಕ್ಷನ್, ಊಟದ ಇನ್ಚಾರ್ಜ್. ಸೀನಾ, ರವಿ ಎಲ್ಲ ಇದ್ದಾರೆ, ಏನು ಬೇಕೋ ಕೊಡ್ತಾರೆ ನಮ್ಗೆ, ಏನು ಬೇಕಾದ್ರೆ ಮಾಡ್ತಾರೆ. ನಾವು ಸಿ ಎಸ್ ಶೂಟಿಂಗಲ್ಲಿ ನನಗೆ ನೋ. ಸೊ ಕೈ ರುಚಿ ತಿನ್ಬಿಟ್ಟು ಆಮೇಲೆ ಹೇಳ್ತೀನಿ ಹಿಂಗಿದೆ ಅಂತ. ಎಸ್ ಬ್ರದರ್, ಡನ್.